ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿ ಅಭ್ಯರ್ಥಿ ಮತಬೇಟೆ ಜೋರಾಗಿದೆ. ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಡಾಕ್ಟರ್ ಸಿಎನ್ ಮಂಜುನಾಥ್. ಅಮಿತ್ ಶಾ ಅವರು ಕ್ಷೇತ್ರಕ್ಕೆ ಬಂದು ಪ್ರಚಾರವನ್ನು ಮಾಡ್ತಾರೆ. ಬಿಜೆಪಿ ಜೆಡಿಎಸ್ ನಾಯಕರಿಗೆ ಇನ್ನಷ್ಟು ಬಲ ಬಂದಿದೆ. ಈ ಬಾರಿ ಕ್ಷೇತ್ರದಲ್ಲಿ ಗೆಲುವು ನಮ್ಮದೇ ಅನ್ನುವಂಥ ವಿಶ್ವಾಸವನ್ನು ಮಂಜುನಾಥ್ ವ್ಯಕ್ತಪಡಿಸಿದ್ದಾರೆ. ಗ್ರಾಮಾಂತರ ಕ್ಷೇತ್ರದಲ್ಲಿ ಚುನಾವಣೆ ಸಿದ್ಧತೆ ಸಾಕಷ್ಟು ಚಟುವಟಿಕೆಯಿಂದ ಮುಂದುವರಿತಾ ಇದೆ. ಒಂದು ಕಡೆ ಬಿಜೆಪಿ ಅಭ್ಯರ್ಥಿಯಾಗಿರುವಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಕೂಡ ಪ್ರಚಾರದ ಅಬ್ಬರ ಇಡ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಸರ್, ನಮಸ್ತೆ. ಹೇಗಿದೆ ಸರ್ ಸಿದ್ಧತೆಗಳು, ಹೇಗಿದೆ ಪ್ರಚಾರ, ಹೇಗಿದೆ ಗೆಲುವಿನ ವಿಶ್ವಾಸ ಎಷ್ಟಿದೆ ಸರ್? ಪ್ರಚಾರ ಚೆನ್ನಾಗಿ ನಡೀತಾ ಇದೆ. ಎಲ್ಲ 8 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಪ್ರಚಾರ ವೇಗ ಪಡ್ಕೊಂಡಿದೆ. ಇವಾಗೆಲ್ಲ ಕಾರ್ಯಕರ್ತರ ಮಟ್ಟದಲ್ಲಿ ಎಲ್ಲ ಮೀಟಿಂಗ್ ಮುಗಿದಿದೆ. ಈಗ ಇವಾಗೆಲ್ಲ ಬೂತ್ ಮಟ್ಟದಲ್ಲಿ ಪ್ರಚಾರ ನಡೀತಾ ಇದೆ. ಒಂದು ಕಡೆ ಕೇಂದ್ರ ನಾಯಕರು ಬಂದು ಹೋಗಿದ್ದಾರೆ, ಅಮಿತ್ ಶಾ ಕೂಡ ಬಂದು ಹೋಗಿದ್ದಾರೆ. ಹೇಗಿದೆ ಸರ್ ಕ್ಷೇತ್ರದಲ್ಲಿ ಬೂಸ್ಟ್ ಯಾವ ರೀತಿ ಹೆಚ್ಚಾಗ್ತಾ ಇದೆ? ಅಲ್ಲ, ಇವಾಗೇನಾಗಿದೆ, JDS ಮತ್ತು BJP ಕಾರ್ಯಕರ್ತರು ಒಳ್ಳೆ ಒಮ್ಮತದಿಂದ ಒಂದು ಅವರ ಹೃದಯಗಳು ಒಂದಾಗಿದ್ದಾವೆ, ಅವರ ಮನಸ್ಸುಗಳು ಒಂದಾಗಿದ್ದಾವೆ. ಅಂದರೆ ಕಾರ್ಯಕರ್ತರಲ್ಲೇ ಒಂದು ಸ್ಫೂರ್ತಿಯನ್ನು ನೋಡ್ತಾ ಇದ್ದೇನೆ, ನಾನು ಒಂದು ಉತ್ಸಾಹವನ್ನು ನೋಡ್ತಾ ಇದ್ದೇನೆ. ಸೊ ಇವಾಗ ನಾನು ಹಲವಾರು ಕ್ಷೇತ್ರಗಳಲ್ಲಿ ಈಗ ಪ್ರವಾಸ ಆಲ್ರೆಡಿ ಪ್ರಚಾರ ಮಾಡ್ತಾ ಇದ್ದೇವೆ. ಹೋದ ಕಡೆ ಎಲ್ಲ ಒಳ್ಳೆ ಸ್ಪಂದನೆ ಸಿಗ್ತಾ ಇದೆ. ಒಂದು ಕಡೆ ಗೆಲ್ಲಲೇಬೇಕು ಅಂತ ಒಂದು ವಿಶ್ವಾಸ, ಮತ್ತೊಂದು ಕಡೆ ಕಾಂಗ್ರೆಸ್ಸಿಂದ ಕೂಡ ಟೀಕೆಗಳು, ಟೀಕಾಸ್ತ್ರಗಳು ಕೂಡ ಆಗ್ತಾ ಇದೆ. ಇದಕ್ಕೆ ಮಂಜುನಾಥ್ ಅವರ ಒಂದು ಉತ್ತರ ಯಾವ ರೀತಿ ಇದೆ? ಅಲ್ಲ, ಇವಾಗ ಏನಾಗುತ್ತೆ, ಈ ಚುನಾವಣೆ ಪ್ರಕ್ರಿಯೆಯಲ್ಲಿ ಇದೆಲ್ಲ ಸಹಜನೇ. ಬಟ್ ಆದರೂ ಕೂಡ ನಾವು ಸಾಧನೆಗಳನ್ನು ಹೇಳ್ತಾ ಹೋಗಬೇಕು. ಮತ್ತು ಕೇಂದ್ರ ಸರ್ಕಾರದ ಸಾಧನೆ, ಇಲ್ಲಿ ರಾಜ್ಯ ಸರ್ಕಾರ BJP JDS ಇದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಸಾಧನೆ ಮಾಡಿದ್ದಾರೆ, ಸೊ ಆ ರೀತಿ ಪ್ರಚಾರ ಮುಂದುವರೆದಿದೆ. ರೆಸ್ಪಾನ್ಸ್ ಅಂದರೆ ಪ್ರತಿ ಕ್ಷೇತ್ರಕ್ಕೂ ನೀವು ಈಗಾಗಲೇ ಹೋಗ್ತಾ ಇದ್ದೀರಾ, ಕಾರ್ಯಕರ್ತರು ಭೇಟಿ ಆಗ್ತಾ ಇದ್ದೀರಾ, ಜನರನ್ನು ಭೇಟಿ ಆಗ್ತಾ ಇದ್ದೀರಾ, ಅವರ ರೆಸ್ಪಾನ್ಸ್ ಹೇಗಿದೆ ಸರ್? ಮಂಜುನಾಥ್ ಅವ್ರನ್ನ ಯಾಕೆ ಗೆಲ್ಲಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ? ಅಲ್ಲ, ಒಂದು ಏನಾಗಿದೆ, ಈಗಾಗಲೇ ನಾವು ಒಂದು ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ, ಅದರಲ್ಲೂ ಹೃದ್ರೋಗ ಕ್ಷೇತ್ರದಲ್ಲಿ ಸುದೀರ್ಘವಾಗಿ ಸೇವೆ ಸಲ್ಲಿಸಿ ಒಂದು ಸರ್ಕಾರಿ ಸಂಸ್ಥೆಯನ್ನು ಯಾವ ರೀತಿ ಬದಲಾವಣೆ ಮಾಡ್ಬೋದು ಅನ್ನೋದನ್ನ ತೋರಿಸಿದ್ದಾರೆ. ಸೊ ಅವ್ರಿಗೂ ಒಂದು ಅವಕಾಶ ಕೊಟ್ಟು ನೋಡೋಣ ಆ ರೀತಿ ಹೇಳ್ತಾ ಇದ್ದಾರೆ. ಜೊತೆ ಜೊತೆಗೆ ನರೇಂದ್ರ ಮೋದಿಯವರ ವರ್ಚಸ್ಸು, ನರೇಂದ್ರ ಮೋದಿಯವ್ರನ್ನ ಮತ್ತೊಮ್ಮೆ 3ನೇ ಬಾರಿಗೆ ಪ್ರಧಾನಮಂತ್ರಿ ಮಾಡಬೇಕು, ಹಾಗೆಯೇ ಇಲ್ಲೂ JDS ಕೂಡ ಸಮರ್ಥವಾಗಿದೆ ಕ್ಷೇತ್ರಗಳಲ್ಲಿ ಅಲ್ಲಿ, ಹಾಗಾಗಿ ಎಲ್ಲ ಒಟ್ಟಾರೆ ಸೇರಿ ಅನುಕೂಲ ಆಗ್ತಾ ಇದೆ. ಗೆಲುವಿನ ಅಂತರ ಅಂದರೆ ಒಂದು ವಿಶ್ವಾಸ ಇದೆ, ಗೆಲುವಿನ ಅಂತರ ಎಷ್ಟರ ಮಟ್ಟಿಗೆ ಇರೋದಿಲ್ಲ, ಅಂತರ ಎಲ್ಲ ಹೇಳಕ್ ಬರೋದಿಲ್ಲ, ಬಟ್ ಗೆಲುವಿನ ವಿಶ್ವಾಸ ಅಂತೂ ಡೆಫಿನೆಟ್ ಆಗಿದೆ. ಎಸ್, ಇದಿಷ್ಟು ಬೆಂಗಳೂರು ಗ್ರಾಮಾಂತರ BJP ಅಭ್ಯರ್ಥಿಯಾದಂತಹ CN ಮಂಜುನಾಥ್ ಅವರು ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ರಾಮಕೃಷ್ಣ ಜೊತೆ LSO Meeting 5 ಬೆಂಗಳೂರು.